ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋನಲ್ಲಿ ನಾವು ನೋಡೋ ಚಿತ್ರ ಯಾವುದು ಅಂತಂದ್ರೆ ಫ್ಲೈಟ್ ಪ್ಲಾನ್. ಈ ಚಿತ್ರವು 2005 ರಲ್ಲಿ ತೆರೆಗೊಂಡಿದೆ. ಇದು ಸೈಕಾಲಜಿಕಲ್ ಥ್ರಿಲ್ಲರ್ ಮಿಸ್ಟ್ರಿ ಚಿತ್ರ. ಈ ಚಿತ್ರವನ್ನ ರಾಬರ್ಟ್ ಶ್ವೆಂಕ್ ನಿರ್ದೇಶಿಸಿದ್ದಾರೆ. ಈ ಚಿತ್ರದ ಹೀರೋಯಿನ್ ಕೇಲ್ ಅವರ ಮಗಳಾದ ಜೂಲಿಯಾನ ಕರ್ಕೊಂಡು ಫ್ಲೈಟ್ ನಲ್ಲಿ ಹೋಗ್ತಿರ್ತಾರೆ. ಸಡನ್ ಆಗಿ ಅವರ ಮಗಳು ಕಾಣೆ ಆಗೋಗ್ತಾಳೆ. ಕೊನೆಗೆ ಅವರ ಮಗಳು ಸಿಗ್ತಾರಾ ಇಲ್ವಾ ಅನ್ನೋದೇ ಈ ಚಿತ್ರದ ಒಂದು ಸಾಲಿನ ವಿಶ್ಲೇಷಣೆ. ಬನ್ನಿ ಚಿತ್ರದೊಳಗಡೆ ಹೋಗೋಣ. ಈ ಚಿತ್ರದ ಮೊದಲನೇ ದೃಶ್ಯದಲ್ಲಿ ಹೀರೋಯಿನ್ ಕೇಲ್ ಪ್ರಾಟ್ ತುಂಬಾನೇ ದುಃಖದಲ್ಲಿ ನಿಂತಿರೋದ್ನ ತೋರಿಸ್ತಾರೆ. ಯಾಕಂದ್ರೆ ಅವರ ಹಸ್ಬೆಂಡ್ ಮಹಡಿಯ ಮೇಲಿಂದ ಬೈ ಮಿಸ್ ಆಗಿ ಕೆಳಗಡೆ ಬಿದ್ದು ಅಲ್ಲೇ ಸತ್ತೋಗ್ತಾರೆ. ಅಮ್ಮ ಮತ್ತೆ ಮಗಳು ತುಂಬಾನೇ ಕಷ್ಟಪಡ್ತಾರೆ. ಕೈಲ್ ಅವರ ನೆನಪಲ್ಲೇ ಅವರ ಜೊತೆ ಇದ್ದಂತಹ ಕೊನೆಯ ಕ್ಷಣಗಳನ್ನ ಇಲ್ಯೂಷನ್ ಬದುಕಲ್ಲೇ ಬಾಳ್ತಿರ್ತಾರೆ. ಈ ಸಮಯದಲ್ಲಿ ಈ ಊರನ್ನ ಬಿಟ್ಟು ತನ್ನ ಸ್ವಂತ ಊರಾದ US ಗೆ ಹೋಗೋಣ ಅಂತ ಹೇಳಿ ಕೈಲ್ ಡಿಸೈಡ್ ಮಾಡ್ತಾರೆ. ಅವರ ಮಗಳಾದ ಜೂಲಿಯಾನ ಕರ್ಕೊಂಡು ಹಾಗೆ ಇವರ ಹಸ್ಬೆಂಡ್ ನ ಬಾಡಿಯನ್ನ ತಗೊಂಡು US ಗೆ ಹೋಗೋಣ ಅಂತ ಹೇಳಿ ಏರ್ಪೋರ್ಟ್ ಗೆ ಬರ್ತಾರೆ. ಸಡನ್ ಆಗಿ ಅವರ ಮಗಳು ಕಾಣೆ ಆಗ್ತಾಳೆ. ಅವಳನ್ನ ಎಲ್ಲಾ ಕಡೆ ಹುಡುಕ್ತಾರೆ. ಕೊನೆಗೆ ಅವರ ಮಗಳು ಒಂದು ಕ್ಯಾಂಡಿ ಶಾಪ್ ಹತ್ರ ನಿಂತಿರೋದ್ನ ನೋಡಿ ಯಾಕೆ ಇಲ್ಲಿಗೆ ಬಂದೆ, ಅದು ನನ್ಗೆ ಹೇಳ್ದೆ ಕೇಳ್ದೆ ಹೇಗೆ ಬಂದೆ ಅಂತ ಹೇಳಿ ಅವರ ಮಗಳನ್ನ ಬೈತಾರೆ. ಕೊನೆಗೆ ಅಲ್ಲಿಂದ ಫ್ಲೈಟ್ ನ ಹತ್ತೋಕೆ ಚೆಕಿಂಗ್ ನ ಮುಗಿಸ್ಕೊಳ್ತಾರೆ. ಅಲ್ಲಿಂದ ನಡ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವಂತಹ ಒಂದು ಬೃಹತ್ತಾದ ಏರೋಪ್ಲೇನ್ ನ ತೋರಿಸ್ತಾರೆ. ಅಮ್ಮ, ಈ ಏರೋಪ್ಲೇನ್ ನ ನೀವೇ ತಾನೇ ಮಾಡಿದ್ದು ಅಂತ ಕೇಳ್ತಾಳೆ. ಹೌದು ಅಂತ ಹೇಳಿ ಅವರ ಅಮ್ಮ ಹೇಳ್ತಾಳೆ. ಯಾಕಂದ್ರೆ ಇವಳು ಏವಿಯೇಷನ್ ಇಂಜಿನಿಯರ್ ಆಗಿರೋದ್ರಿಂದ ಈ ಫ್ಲೈಟ್ ನ ಡಿಸೈನ್ ನ ಇವಳೇ ಮಾಡಿರ್ತಾಳೆ. ಆದ್ರೆ ಈಗ ಆ ಕೆಲಸವನ್ನ ಬಿಟ್ಟಿರ್ತಾಳೆ. ಇದರ ಮುಂದಿನ ದೃಶ್ಯದಲ್ಲಿ ಇವರು ಮತ್ತೆ ಇವರ ಮಗಳು ಮಾತ್ರನೇ ಏರೋಪ್ಲೇನ್ ಒಳಗಡೆ ಬರ್ತಾರೆ. ಅಲ್ಲಿ ಯಾರು ಕೂಡ ಇರೋಲ್ಲ. ಇದಾದ್ಮೇಲೆ ಒಬ್ಬೊಬ್ಬರಾಗಿ ಒಳಗಡೆ ಬರ್ತಾರೆ. ಇವರು ಒಂದು ಸೀಟ್ ನಲ್ಲಿ ಕೂತ್ಕೋತಾರೆ. ಜೂಲಿಯಾ ತಂದೆಯ ಶವಪೆಟ್ಟಿಗೆಯನ್ನ ಕಾರ್ಗೋ ಜಾಗಕ್ಕೆ ತರ್ತಿರ್ತಾರೆ. ಇದನ್ನ ನೋಡಿ ಇವರು ತುಂಬಾನೇ ಕಷ್ಟಪಡ್ತಾರೆ. ಆಗ ಅಲ್ಲಿರುವಂತಹ ವಿಂಡೋ ಕನ್ನಡಿಯ ಮೇಲೆ ಅವರ ತಂದೆಯನ್ನ ನೆನ್ಸ್ಕೊಂಡು ಒಂದು ಹಾರ್ಟಿನ್ ಸಿಂಬಲ್ ನ ಹಾಕ್ತಾಳೆ. ಸರಿ ಬಾ ಮಗಳೇ ಮಲ್ಗು ಅಂತ ಹೇಳಿ ಅವಳನ್ನ ಮಲಗಿಸೋಕೆ ನೋಡ್ತಾರೆ. ಹಾಗೆ ಇವಳು ಕೂಡ ಮಲ್ಗೋಕೆ ಹೋಗ್ತಾಳೆ. ಸ್ಲೀಪಿಂಗ್ ಟ್ಯಾಬ್ಲೆಟ್ ನ ತಗೊಳ್ತಾಳೆ. ಸಡನ್ ಆಗಿ ಎದ್ದು ನೋಡಿದ್ರೆ ಅವರ ಮಗಳು ಕಾಣೆಯಾಗಿರ್ತಾಳೆ. ನನ್ನ ಮಗಳು ಎಲ್ಲಿ ಹೋದ್ಲು ಅಂತ ಹೇಳಿ ಫ್ಲೈಟ್ ಪೂರ್ತಿ ಅಲ್ಲಲ್ಲಿ ಹುಡುಕ್ತಾಳೆ. ಅಲ್ಲಿ ಅಕ್ಕಪಕ್ಕದಲ್ಲಿ ವಿಚಾರಿಸಿದಾಗ ನಾವು ನಿಮ್ಮ ಮಗಳನ್ನ ನೋಡ್ಲೇ ಇಲ್ಲ ಅಂತ ಹೇಳ್ತಾರೆ. ಅಲ್ಲಿ ಒಬ್ಬರನ್ನ ನೋಡಿ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂತ ಹೇಳ್ತಾಳೆ. ಆಗ ಅವರು ನಾನೆಲ್ಲೂ ನಿಮ್ಮನ್ನ ನೋಡಿಲ್ವಲ್ಲ ಅಂತ ಹೇಳ್ತಾರೆ. ಇವಳು ಅಲ್ಲಿಂದ ಹೊರಟೋಗ್ತಾಳೆ. ಅಲ್ಲಿರುವಂತಹ ಏರ್ ಹೋಸ್ಟರ್ಸ್ ಹತ್ರ ಕೂಡ ಕೇಳ್ತಾಳೆ, ನೀವು ನಮಗಿಂತ ಮುಂಚೆನೆ ಈ ಫ್ಲೈಟ್ ಒಳಗಡೆ ಬಂದಿರೋದ್ರಿಂದ ನಿಮ್ಮ ಮಗಳನ್ನ ನಾವು ಗಮನಿಸಿಲ್ಲ ಅಂತ ಹೇಳ್ತಾರೆ. ಸರಿ ನನ್ನ ಮಗಳ ಬೋರ್ಡಿಂಗ್ ಪಾಸ್ ನ ತೋರಿಸಿದ್ರೆ ಅಟ್ ಲೀಸ್ಟ್ ಆಗ್ಲಾದ್ರೂ ನಂಬ್ತಾರೆ ಅಂತ ಹೇಳಿ ಅವರ ಪಾಕೆಟ್ ನ ಚೆಕ್ ಮಾಡಿದಾಗ ಇವರ ಬೋರ್ಡಿಂಗ್ ಪಾಸ್ ಮಾತ್ರನೇ ಇರತ್ತೆ. ಪಾಸ್ಪೋರ್ಟ್ ಆದ್ರೂ ತೋರ್ಸೋಣ ಅಂತ ಹೇಳಿ ಅವರ ಜಾಗಕ್ಕೆ ವೇಗವಾಗಿ ಓಡಿ ಬಂದು ನೋಡಿದ್ರೆ ಅಲ್ಲಿ ಆ ಬ್ಯಾಗೇ ಇರೋಲ್ಲ. ಇದನ್ನ ನೋಡಿ ಇವರು ಶಾಕ್ ಆಗ್ತಾರೆ. ಅಲ್ಲಿರುವಂತಹ ಕ್ಯಾಪ್ಟನ್ ಹತ್ರ ಕಂಪ್ಲೇಂಟ್ ಮಾಡೋಕೆ ಬರ್ತಾಳೆ. ಹಿಂದೆಯಿಂದ ಯಾರೋ ಇವಳ ಕೈಯನ್ನ ಹಿಡಿತಾರೆ. ಅದು ಬೇರೆ ಯಾರು ಅಲ್ಲ, ಇವಳ ಸೀಟ್ ಹಿಂದೆ ಕುಳಿತಿದ್ದಂತಹ ಒಬ್ಬ ಪೊಲೀಸ್ ಆಫೀಸರ್. ನಾವು ಹೇಳೋದ್ನ ನೀನು ಸಮಾಧಾನವಾಗಿ ಕೇಳಿದ್ರೆ ನಿನ್ಗೆ ಸಹಾಯ ಮಾಡ್ತೀವಿ ಅಂತ ಹೇಳಿ ಅಲ್ಲಿರೋ ಕ್ಯಾಪ್ಟನ್ನ ಈ ಪೊಲೀಸ್ ಕರೀತಾರೆ. ಈ ತರ ನನ್ನ ಮಗಳ ಜೊತೆ ನಾನು ಫ್ಲೈಟ್ ನಲ್ಲಿ ಬಂದೆ, ಆದ್ರೆ ಈಗ ಅವಳು ಕಾಣಿಸ್ತಿಲ್ಲ ಅಂತ ಹೇಳಿ ತುಂಬಾನೇ ಗಾಬರಿಯಿಂದ ಹೇಳ್ತಾಳೆ. ಇವರ ಮಗಳನ್ನ ಯಾರಾದ್ರೂ ನೋಡಿದ್ರ ಅಂತ ಹೇಳಿ ಈ ಏರ್ ಹೋಸ್ಟರ್ಸ್ ಹತ್ರ ಪೊಲೀಸ್ ಹತ್ರ ಈ ಕ್ಯಾಪ್ಟನ್ ಕೇಳ್ಬೇಕಾದ್ರೆ ಇವರು ಇಲ್ಲ ನಾವು ನೋಡ್ಲಿಲ್ಲ ಅಂತ ಹೇಳ್ತಾರೆ. ಈ ಫ್ಲೈಟ್ ನಲ್ಲಿ ಎಲ್ಲಿ ಬೇಕಾದ್ರೂ ನೀವು ಹುಡುಕ್ಬೋದು ಅಂತ ಹೇಳಿ ಪರ್ಮಿಷನ್ ನ ಕೊಡ್ತಾರೆ. ಹಾಗೆ ಅಲ್ಲಿರುವಂತಹ ಏರ್ ಹೋಸ್ಟರ್ಸ್ ಬೇಕಾಬಿಟ್ಟಿಯಾಗಿ ಇವಳಿಗೆ ಸಹಾಯವನ್ನ ಮಾಡ್ತಾರೆ. ಎಲ್ಲಾ ಕಡೆ ಹುಡುಕಿದ್ರು ಅವರ ಮಗಳು ಸಿಗೋದೇ ಇಲ್ಲ.
ಈ ಕ್ಯಾಪ್ಟನ್ ಹತ್ರ ಬಂದು ನಾನು ಈ ಕಾರ್ಗೋ ಸ್ಥಳದಲ್ಲಿ ಹುಡುಕ್ಬೇಕು ಅಂತ ಕೇಳ್ತಾಳೆ. ಆ ರೀತಿ ಯಾರನ್ನು ಅಲೋ ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಆ ಪೊಲೀಸ್, ಇದು ರೂಲ್ ನಲ್ಲಿ ಇಲ್ಲ ಅಂತಂದ್ರು ಇವರು ಹೇಳಿದ ಹಾಗೆ ನಾವು ಚೆಕ್ ಮಾಡಿ ನೋಡೋಣ, ಬೇಕಾದ್ರೆ ನಾನು ಕೂಡ ಅವರ ಜೊತೆ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ್ಲೇ ಒಬ್ಬರನ್ನ ನೋಡಿ ನಿಮ್ಮನ್ನ ಎಲ್ಲೋ ನೋಡಿದೀನಿ ಅಂತ ಹೇಳಿರ್ತಾಳೆ ಅಲ್ವಾ, ಅವರನ್ನ ಮತ್ತೆ ನೋಡಿ ಈಗ ನೆನ್ಪಾಯ್ತು, ನೀವೇ ತಾನೇ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋದು, ನಿಮ್ಮನ್ನ ನನ್ನ ಮನೆಯ ಹತ್ರ ನೋಡಿದೀನಿ ಅಂತ ಹೇಳ್ತಾಳೆ. ಅವರ ಜೊತೆ ನಾಲ್ಕು ಅರೇಬಿಯನ್ ಫ್ರೆಂಡ್ಸ್ ಕೂಡ ಇರ್ತಾರೆ. ಅವರನ್ನ ವಿಚಾರಿಸಿದ್ರೆ ಇದರ ಬಗ್ಗೆ ನಮ್ಗೆ ಏನು ಗೊತ್ತಿಲ್ಲ ಅಂತ ಹೇಳಿ ತುಂಬಾನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾರೆ. ಇದನ್ನ ನೋಡಿ ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಇವಳಿಗೆ ಸಪೋರ್ಟ್ ನ ಮಾಡ್ತಾರೆ. ಅವರು ಯಾಕೆ ಕಿಡ್ನಾಪ್ ಮಾಡ್ತಾರೆ ಅಂತ ನೀವ್ ಅನ್ಕೊಳ್ತಿದ್ದೀರಾ ಅಂತ ಕೇಳಿದ್ದಕ್ಕೆ, ಮೇ ಬಿ ಈ ಫ್ಲೈಟ್ ನ ಡಿಸೈನ್ ಮಾಡಿದ್ದು ನಾನೇ ಅಲ್ವಾ, ಅದರಿಂದ ಈ ಫ್ಲೈಟ್ ನ ಹೈಜಾಕ್ ಮಾಡೋಕೆ ಪ್ಲಾನ್ ಮಾಡಿರ್ಬೋದು, ಅದರಿಂದಾಗಿನೇ ನನ್ನ ಮಗಳನ್ನ ಇವರು ಕಿಡ್ನಾಪ್ ಮಾಡಿರ್ಬೇಕು ಅಂತ ಹೇಳ್ತಾಳೆ. ನೀವು ಹೇಳೋದು ನಿಜ ಅಂತಂದ್ರೆ ನಿಮ್ಮ ಮಗಳ ಹೆಸರು ಈ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಯಾಕೆ ಇಲ್ಲ ಅಂತ ಕೇಳಿದಾಗ, ಅದು ನಂಗೆ ಗೊತ್ತಿಲ್ಲ, ಮೇ ಬಿ ಇಲ್ಲಿಂದ ಯಾರೋ ಅವರಿಗೆ ಸಹಾಯವನ್ನ ಮಾಡ್ತಿರ್ಬೋದು ಅಂತ ಹೇಳ್ತಾಳೆ. ಸಡನ್ ಆಗಿ ಅಲ್ಲೊಂದು ಸಿಗ್ನಲ್ ನ ಕೊಡ್ತಾರೆ, ಎಲ್ಲಾ ಪ್ಯಾಸೆಂಜರ್ಸ್ ಆರಾಮಾಗಿ ಕುಳಿತುಕೊಳ್ಬಹುದು ಅಂತ ಹೇಳ್ತಾರೆ. ಇನ್ನು ಇಲ್ಲಿ ಕ್ಲಿಯರೆನ್ಸ್ ಆಗಿಲ್ವಲ್ಲ ಅಂತ ಹೇಳಿ ಕೈಲ್ ಕ್ಯಾಪ್ಟನ್ ನ ಹುಡ್ಕೊಂಡು ಬರ್ತಾಳೆ. ಆಗ ಕ್ಯಾಪ್ಟನ್, ನಿಮ್ಮ ಮಗಳು ಈ ಫ್ಲೈಟ್ ನಲ್ಲಿ ಬಂದಂತಹ ಯಾವ ರೆಕಾರ್ಡ್ಸ್ ಕೂಡ ಇಲ್ಲ, ನಿಮ್ಮ ಹಸ್ಬೆಂಡ್ ಸತ್ತು ಹೋದ್ರಲ್ವಾ ಅದೇ ಸಮಯದಲ್ಲಿ ನಿಮ್ಮ ಮಗಳು ಕೂಡ ದುಃಖದಲ್ಲೇ ಸತ್ತು ಹೋದ್ಲು, ಈ ಡಾಕ್ಟರ್ ಸರ್ಟಿಫಿಕೇಟ್ ನ ನೋಡಿ ಅಂತ ಕೊಡ್ತಾರೆ. ಆ ಡೆತ್ ಸರ್ಟಿಫಿಕೇಟ್ ನ ನೋಡಿ ಇವಳು ಶಾಕ್ ಆಗ್ತಾಳೆ. ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ನಲ್ಲಿ ಅಲ್ಲಿಂದ ಹಾಗೆ ಹೋಗ್ತಾಳೆ. ಆಗ ಆ ಅರಬ್ಗೆ ಸೇರಿದವನು ಇವಳಿಗೆ ಹೊಡಿತಾನೆ, ಅಲ್ಲೇ ಬಿದೋಗ್ತಾಳೆ. ಎದ್ದು ನೋಡಿದ್ರೆ ಅವಳ ಕೈಗೆ ಹ್ಯಾಂಡ್ ಕಫ್ ನ ಹಾಕಿರ್ತಾರೆ. ಆ ಫ್ಲೈಟ್ ನಲ್ಲಿ ಇದ್ದಂತಹ ಒಬ್ಬ ಸೈಕಿಯಾಟ್ರಿಸ್ಟ್ ಇವಳ ಹತ್ರ ಬಂದು ಮಾತಾಡ್ತಾರೆ, ನಿಮ್ಮ ಮಗಳು ನಿಮ್ಮ ಜೊತೆನೆ ಇದ್ದಾಳೆ ಅಂತ ಹೇಳಿ ಒಂದು ಇಲ್ಯೂಷನ್ ಬದುಕಿನಲ್ಲಿ ನೀವು ಬಾಳ್ತಿದ್ದೀರಾ ಅಂತ ಹೇಳ್ತಾರೆ. ಇವರು ಹೇಳ್ತಿರೋದ್ನ ಕೇಳಿ ನನ್ನ ಮಗಳು ನಿಜವಾಗ್ಲೂ ಸತ್ತೋದ್ಲ, ನಾನೇ ಅವಳ ಜೊತೆ ಈ ಇಲ್ಯೂಷನ್ ಅಲ್ಲೇ ಬದುಕ್ತಿದ್ದೀನ ಅಂತ ಹೇಳಿ ಇವರ ಮೇಲೇನೆ ಇವರಿಗೆ ಸಂದೇಹ ಬರುತ್ತೆ. ತುಂಬಾನೇ ದುಃಖದಲ್ಲಿ ಒಂದು ಕನ್ಫ್ಯೂಷನ್ ಸ್ಟೇಟ್ ಆಫ್ ಮೈಂಡ್ ನಲ್ಲಿ ಇರ್ತಾರೆ. ಆಗ ಪಕ್ಕದಲ್ಲೇ ಇದ್ದಂತಹ ವಿಂಡೋನ ನೋಡ್ತಾರೆ, ಅಲ್ಲಿ ಆ ವಿಂಡೋ ಮೇಲೆ ಆ ಹಾರ್ಟಿನ್ ಸಿಂಬಲ್ ಇರೋದ್ನ ನೋಡಿ ಇವರೆಲ್ಲರೂ ಸೇರಿ ಸುಳ್ಳನ್ನ ಹೇಳ್ತಿದ್ದಾರೆ, ನನ್ನ ಮಗಳು ನನ್ನ ಜೊತೆನೆ ಇದ್ಲು, ಇವರೆಲ್ಲ ಏನೋ ಪ್ಲಾನ್ ಮಾಡ್ತಿದ್ದಾರೆ, ನನ್ನ ಮಗಳನ್ನ ನಾನೇ ಕಂಡು ಹಿಡಿತೀನಿ ಅಂತ ಹೇಳಿ ಅವಳನ್ನ ಹುಡುಕೋಕೆ ಶುರು ಮಾಡ್ತಾರೆ. ಕೇಲ್ ರೆಸ್ಟ್ ರೂಮ್ಗೆ ಹೋಗ್ತೀನಿ ಅಂತ ಹೇಳಿ ರೆಸ್ಟ್ ರೂಮ್ಗೆ ಹೋಗ್ತಾರೆ. ಅಲ್ಲಿಂದ ಮೇಲೆ ಹೋಗಿ ಅಲ್ಲಿರೋಂತಹ ಸರ್ವರ್ ರೂಮ್ಗೆ ಹೋಗ್ತಾರೆ, ಅಲ್ಲಿರೋ ವೈರ್ನ ಕ್ರಾಸ್ ಕನೆಕ್ಷನ್ ಕೊಡ್ತಾರೆ, ಅಲ್ಲಿ ಲೈಟ್ಸ್ ಆಫ್ ಆಗತ್ತೆ. ಅದು ಮಾತ್ರ ಅಲ್ಲದೆ ಆಕ್ಸಿಜನ್ ನ ಸಪ್ಲೈ ಮಾಡುವಂತಹ ವೈರ್ನ ಕೂಡ ಕಟ್ ಮಾಡ್ತಾರೆ, ಅದರಿಂದಾಗಿ ಎಲ್ಲಾ ಪ್ಯಾಸೆಂಜರ್ಸ್ ಆಕ್ಸಿಜನ್ ಮಾಸ್ಕ್ ನ ಹಾಕೊಳ್ತಾರೆ. ಇವರು ಏವಿಯೇಷನ್ ಇಂಜಿನಿಯರ್ ಆಗಿರೋದ್ರಿಂದ ಆ ಫ್ಲೈಟ್ ನ ಎಲ್ಲಾ ಭಾಗಗಳ ಬಗ್ಗೆ ಇವರಿಗೆ ಗೊತ್ತು, ಅದರಿಂದಾಗಿ ಹೇಗೋ ಅಲ್ಲಿಂದ ತಪ್ಪಿಸ್ಕೊಂಡು ಬಂದು ಒಂದು ಸಣ್ಣ ಲಿಫ್ಟ್ ಮೂಲಕ ಆ ಕಾರ್ಗೋ ಸ್ಥಳಕ್ಕೆ ಬರ್ತಾಳೆ. ಈ ಕಡೆ ಈ ಕ್ಯಾಪ್ಟನ್ ಪೊಲೀಸ್ ನ ಹುಡ್ಕೊಂಡು ಬರ್ತಾರೆ, ಅಲ್ಲಿ ಅವಳು ಕಾಣೆಯಾಗಿರೋದ್ನ ನೋಡಿ ಇವರಿಗೆ ಬೈತಾರೆ. ಅಷ್ಟರಲ್ಲಿ ಇವಳು ಆ ಕಾರ್ಗೋ ಒಳಗಡೆ ಎಲ್ಲಾ ಸ್ಥಳದಲ್ಲಿ ಹುಡುಕ್ತಾಳೆ. ಅಲ್ಲಿ ಅವರ ಹಸ್ಬೆಂಡ್ ನ ಶವಪೆಟ್ಟಿಗೆಯನ್ನ ನೋಡಿ ನಮ್ಮ ಮಗಳು ಕಾಣೆಯಾಗಿದ್ದಾಳೆ, ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಅಳ್ತಾಳೆ. ಆ ಸ್ಥಳಕ್ಕೆ ಆ ಪೊಲೀಸ್ ಆಫೀಸರ್ ಬರ್ತಾನೆ. ಸಡನ್ ಆಗಿ ಆ ಫ್ಲೈಟ್ ತಿರುಗೋ ತರ ಅನ್ಸತ್ತೆ, ಏನ್ ನಡೀತಿದೆ ಅಂತ ಕೇಳ್ದಾಗ, ಈ ತರ ನೀನು ಮಾಡ್ತಿರೋದ್ರಿಂದ ಇಲ್ಲಿರುವಂತಹ ಒಂದು ಏರ್ಪೋರ್ಟ್ ನಲ್ಲಿ ನಿಲ್ಲಿಸ್ತಿದ್ದಾರೆ ಅಂತ ಹೇಳ್ತಾನೆ. ಹಾಗಾದ್ರೆ ಈ ಫ್ಲೈಟ್ ಲ್ಯಾಂಡ್ ಆದ್ಮೇಲೆ ಎಲ್ಲಾ ಪ್ಯಾಸೆಂಜರ್ಸ್ ಕೆಳಗಡೆ ಇಳಿದ್ಮೇಲೆ ನಾನು ಹುಡುಕ್ತೀನಿ ಅಂತ ಹೇಳ್ದಾಗ, ಅದೆಲ್ಲ ಆಗೋಲ್ಲ, ಲ್ಯಾಂಡಿಂಗ್ ಆದ್ಮೇಲೆ ನಿನ್ನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡ್ತಾರೆ ಅಂತ ಹೇಳಿ ಅವನು ಹೇಳ್ತಾನೆ. ಅಲ್ಲಿಂದ ಮೇಲೆ ಹೋಗ್ಬೇಕಾದ್ರೆ ನೀವು ಹೇಳಿದ ಹಾಗೆ ನನ್ನ ಮಗಳು ಸತ್ತು ಹೋಗಿದ್ರೆ ನನ್ನ ಹಸ್ಬೆಂಡ್ ಡೆಡ್ ಬಾಡಿಯ ಜೊತೆನೆ ಇರ್ಬೇಕು ಅಲ್ವಾ, ಯಾಕೆ ಈಗ ಇಲ್ಲ ಅಂತ ಕೇಳ್ತಾಳೆ. ಅವನು ಏನನ್ನೂ ಹೇಳ್ದೆ ಸುಮ್ನೆ ಆಗ್ತಾನೆ. ಇವಳನ್ನ ಅರೆಸ್ಟ್ ಮಾಡ್ಕೊಂಡು ಕರ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿರುವಂತಹ ಪ್ಯಾಸೆಂಜರ್ಸ್ ಇವಳನ್ನ ನೋಡಿ ಕ್ಲಾಪ್ಸ್ ಮಾಡ್ತಾರೆ, ಕರ್ಕೊಂಡು ಹೋಗಿ ಇವಳನ್ನ, ಎಲ್ರಿಗೂ ಟಾರ್ಚರ್ ಮಾಡ್ತಿದ್ದಾಳೆ ಅಂತ
ಎಲ್ಲರೂ ಇವಳನ್ನ ಟೀಕೆ ಮಾಡ್ತಾರೆ ಅವಳ ಸೀಟ್ ನಲ್ಲಿ ಕರ್ಕೊಂಡು ಬಂದು ಕೂರುಸ್ತಾರೆ ನನ್ನನ್ನ ಅರೆಸ್ಟ್ ಮಾಡಿಬಿಟ್ರೆ ನನ್ನ ಕೈಯಲ್ಲಿ ಏನನ್ನೂ ಮಾಡೋಕೆ ಆಗೋಲ್ಲ ದಯವಿಟ್ಟು ನನಗೆ ಸಹಾಯ ಮಾಡಿ ಅಂತ ಆ ಪೊಲೀಸ್ ಹತ್ರ ಹೇಳ್ತಾರೆ ಇವಳು ಹೇಳೋದನ್ನ ಕೇಳೋದೇ ಇಲ್ಲ ಆ ಸ್ಥಳಕ್ಕೆ ಒಬ್ಬ ಏರ್ ಹೋಸ್ಟೆಸ್ ಬರ್ತಾಳೆ ನೀನು ಇವಳನ್ನ ನೋಡ್ಕೋ ನಾನು ಈಗಲೇ ಬರ್ತೀನಿ ಅಂತ ಅಲ್ಲಿಂದ ಎದ್ದು ಹೋಗ್ತಾನೆ ಇವನು ಕ್ಯಾಪ್ಟನ್ ಹತ್ರ ಮಾತಾಡೋಕೆ ಹೋಗ್ತಿದಾನೆ ಅಂತ ನಾವು ಅನ್ಕೊಂಡ್ರೆ ಆ ಕಾರ್ಗೋ ಹತ್ರ ಹೋಗ್ತಾನೆ ಕೇಲ್ನ ಹಸ್ಬೆಂಡ್ ನ ಶವದ ಪೆಟ್ಟಿಗೆ ಹತ್ರ ಹೋಗಿ ಅಲ್ಲಿ ಒಂದು ಬಾಂಬ್ ನ ತೆಗಿತಾನೆ ಅದನ್ನ ತೆಗೆದು ಆ ಬಾಂಬ್ ನ ಆಕ್ಟಿವೇಟ್ ಮಾಡಿ ಹಾಗೆ ನಡ್ಕೊಂಡು ಹೋಗ್ತಾನೆ ಅಲ್ಲಿ ಹೋಗಿ ನೋಡಿದ್ರೆ ಇವರ ಮಗಳು ಅಲ್ಲಿ ಇರ್ತಾಳೆ ಅದೇ ಜಾಗದಲ್ಲಿ ಈ ಬಾಂಬ್ ನ ಇಡ್ತಾನೆ ಅಲ್ಲಿಂದ ಕ್ಯಾಪ್ಟನ್ ಹತ್ರ ಹೋಗಿ ಅವಳು ಈ ಫ್ಲೈಟ್ ನ ಹೈಜಾಕ್ ಮಾಡಿದಾಳೆ ಅವಳಿಗೆ 50 ಮಿಲಿಯನ್ ಡಾಲರ್ ನ ಕೊಟ್ಟಿಲ್ಲ ಅಂತಂದ್ರೆ ಈ ಫ್ಲೈಟ್ ನ ಬ್ಲಾಸ್ಟ್ ಮಾಡಿಸ್ತಾಳೆ ಅಂತ ಹೆದರಿಸ್ತಿದಾಳೆ ಏನಿದು ಈ ತರ ನೀನು ಶಾಕ್ ಕೊಡ್ತಿದ್ಯಾ ಒಂದು ಕ್ಷಣ ನಿಜವಾಗ್ಲೂ ಅವಳ ಮಗಳು ಕಾಣೆ ಆಗಿದ್ದಾಳೆ ಅಂತ ನಾನು ಅನ್ಕೊಂಡೆ ಅಂತ ಈ ಕ್ಯಾಪ್ಟನ್ ಹೇಳ್ತಾರೆ ಈ ಪ್ಲಾನ್ ನ ಎಕ್ಸಿಕ್ಯೂಟ್ ಮಾಡೋಕೆ ಅವರ ಹಸ್ಬೆಂಡ್ ಮತ್ತೆ ಮಗಳನ್ನ ಕೂಡ ಅವಳು ಕೊಂದಿರ್ಬೋದು ಅಂತ ಈ ಪೊಲೀಸ್ ಇನ್ನ ಹತ್ತಿಸ್ತಾನೆ ಬೇಕಾದ್ರೆ ಅವಳ ಹತ್ರ ನಾನು ಮಾತಾಡ್ಲಾ ಅಂತ ಆ ಕ್ಯಾಪ್ಟನ್ ಕೇಳಿದ್ದಕ್ಕೆ ಇಲ್ಲ ಅವಳು ಯಾರ ಹತ್ರನು ಮಾತಾಡೋಕೆ ರೆಡಿ ಇಲ್ಲ ಅಂತ ಹೇಳ್ತಾನೆ ಇದರ ಮುಂದಿನ ದೃಶ್ಯದಲ್ಲಿ ಈ ಪೊಲೀಸ್ ಆಫೀಸರ್ನ ಮತ್ತೆ ಈ ಏರ್ ಹೋಸ್ಟರ್ಸ್ ನ ತೋರಿಸ್ತಾರೆ ಇವಳು ತುಂಬಾನೇ ಹೆದರ್ಕೊಳ್ತಾಳೆ ಯಾಕಂದ್ರೆ ಇವಳೇ ಇವನಿಗೆ ಸಹಾಯವನ್ನ ಮಾಡಿರ್ತಾಳೆ ಅದೇನಂತಂದ್ರೆ ಜೂಲಿಯಾನ ಪಾಸ್ಪೋರ್ಟ್ ನ ಇವಳೇ ತೆಗೆದಿರ್ತಾಳೆ ಮತ್ತೆ ಆ ಪ್ಯಾಸೆಂಜರ್ ಲಿಸ್ಟ್ ನಲ್ಲಿ ಇವಳ ಹೆಸರು ಇಲ್ಲ ಅಂತ ಹೇಳಿ ಇವಳೇ ಹೇಳಿರ್ತಾಳೆ ಈಗ ಕ್ಯಾಪ್ಟನ್ ಕಾಲ್ ಮಾಡ್ತಾರೆ ಅವಳು ಹೇಳಿದ ಅಕೌಂಟ್ ಗೆ ಅಮೌಂಟ್ ನ ಟ್ರಾನ್ಸ್ಫರ್ ಮಾಡಾಯ್ತು ಅವಳಿಗೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿದಾಗ ಇವನು ಇವಳ ಹತ್ರ ಬಂದು ಈಗ ನಾವು ಲ್ಯಾಂಡ್ ಆಗ್ತಿದೀವಿ ಇನ್ಮೇಲೆ ಕೇಸ್ FBIಗೆ ಹೋಗುತ್ತೆ ಅಂತ ಹೇಳ್ತಾನೆ ಹಾಗಾದ್ರೆ ನನ್ನ ಮಗಳನ್ನ ಕಿಡ್ನಾಪ್ ಮಾಡಿರೋನ ಹೇಗೆ ಕಂಡು ಹಿಡಿಯೋದು ಅಂತ ಕೇಳಿದಾಗ ಅದನ್ನ ಅವರೇ ನೋಡ್ಕೊಳ್ತಾರೆ ಅಂತ ಹೇಳ್ತಾನೆ ಫ್ಲೈಟ್ ಲ್ಯಾಂಡ್ ಆಗತ್ತೆ ಕೇಲ್ ಅಲ್ಲಿರೋ ಕ್ಯಾಪ್ಟನ್ ನ ನೋಡಿ ಓಡಿ ಹೋಗಿ ನನ್ಗೆ ಒಂದು ಚಾನ್ಸ್ ಕೊಡಿ ಈ ಫ್ಲೈಟ್ ಪೂರ್ತಿ ನಾನು ಹುಡುಕ್ತೀನಿ ನನ್ಗೆ ಪರ್ಮಿಷನ್ ಕೊಡಿ ಅಂತ ಕೇಳ್ಬೇಕಾದ್ರೆ ನಿಮ್ಮ ಅಕೌಂಟ್ಗೆ ಆಲ್ರೆಡಿ ನಾವು 50 ಮಿಲಿಯನ್ ಡಾಲರ್ ನ ಹಾಕಿದೀವಿ ಇನ್ನು ಯಾಕೆ ನೀವು ನಾಟಕ ಆಡ್ತಿದ್ದೀರಾ ಅಂತ ಕೇಳೋಕೆ ಹಿಂದೆಯಿಂದ ಆ ಪೊಲೀಸ್ ಆಫೀಸರ್ ನಿಧಾನಕ್ಕೆ ಅಲ್ಲಿಂದ ಹೋಗೋಕೆ ನೋಡ್ತಾನೆ ಆ ಬಾಂಬ್ ನ ಆಕ್ಟಿವೇಟ್ ಮಾಡೋಕೆ ನೋಡ್ತಾನೆ ಇವನೇ ಇದನ್ನ ಮಾಡಿದ್ದು ಅಂತ ಅವಳಿಗೆ ಕನ್ಫರ್ಮ್ ಆಗತ್ತೆ ಕ್ಯಾಪ್ಟನ್ ಹತ್ರ ಪರ್ಮಿಷನ್ ನ ತಗೊಂಡು ಇವರಿಬ್ರು ಫ್ಲೈಟ್ ಒಳಗಡೆ ಉಳ್ಕೊಳ್ತಾರೆ ಅವನು ಹಿಂತಿರುಗಿ ನೋಡೋಷ್ಟರಲ್ಲಿ ಅವಳು ಅವನನ್ನ ಹೊಡಿತಾಳೆ ಹಾಗೆ ಹ್ಯಾಂಡ್ ಕಫ್ ನ ಹಾಕ್ತಾಳೆ ಕೈಲ್ ಅವನ ಹತ್ರ ಆ ರಿಮೋಟ್ ನ ತಗೊಂಡು ಅಲ್ಲಿಂದ ತಪ್ಪಿಸ್ಕೊಳ್ಳೋಕೆ ನೋಡ್ತಾರೆ ಅಲ್ಲಿಂದ ಹೋಗಿ ಫ್ಲೈಟ್ ನಲ್ಲಿ ಸಂಪೂರ್ಣವಾಗಿ ಅವಳ ಮಗಳನ್ನ ಹುಡುಕ್ತಾರೆ ಮಧ್ಯದಲ್ಲಿ ಏರ್ ಹೋಸ್ಟರ್ಸ್ ಕೂಡ ಸಿಗ್ತಾರೆ ಚಿಕ್ಕ ಹುಡುಗಿಯನ್ನ ಕೊಂದು ನೀನು ಬಾಳ್ಬೇಕಾ ಅಂತ ಹೇಳಿ ಅವಳನ್ನ ಕೂಡ ಹೊಡಿತಾಳೆ ಅವಳು ಅಲ್ಲಿಂದ ತಪ್ಪಿಸ್ಕೊಂಡು ಓಡಿ ಹೋಗ್ತಾಳೆ ಕೊನೆಗೆ ಅವರ ಮಗಳು ಸಿಗ್ತಾರೆ ಅಲ್ಲಿಂದ ಹೇಗೋ ತಪ್ಪಿಸ್ಕೊಂಡು ಹಾಗೆ ಹೊರಗಡೆ ಬರೋಕೆ ನೋಡ್ತಾಳೆ ಆಗ ಆ ಪೊಲೀಸ್ ನೀನು ಇಲ್ಲಿಂದ ತಪ್ಪಿಸ್ಕೊಳ್ಳೋಕೆ ಆಗೋಲ್ಲ ಅಂತ ಹೇಳಿ ಹಾಗೆ ಇವಳ ಹಸ್ಬೆಂಡ್ ಸಾವಿಗೂ ಇವನೇ ಕಾರಣ ಅಂತ ಗೊತ್ತಾಗತ್ತೆ ನೀನೇ ಇಲ್ಲಿದ್ದು ಸಾಯ್ತೀಯ ಅಂತ ಹೇಳಿ ಆ ರಿಮೋಟ್ ನ ಆಕ್ಟಿವೇಟ್ ಮಾಡ್ತಾಳೆ ಬಾಂಬ್ ಕೂಡ ಬ್ಲಾಸ್ಟ್ ಆಗತ್ತೆ ಆ ಫ್ಲೈಟ್ ನ ಒಂದು ಭಾಗ ಸುಟ್ಟು ಹೋಗತ್ತೆ ಆ ಹೊಗೆಯಲ್ಲಿ ಇವಳ ಮಗಳನ್ನ ಧೈರ್ಯವಾಗಿ ಎತ್ಕೊಂಡು ಬರ್ತಾಳೆ ಇವಳನ್ನ ನೋಡಿ ಎಲ್ರೂ ಆಶ್ಚರ್ಯ ಪಡ್ತಾರೆ ಓ ಇವಳ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಂಡ್ವಿ ಅಂತ ಹೇಳಿ ಅವರ ಮೇಲೆ ಅವರಿಗೆ ಅಸಹ್ಯ ಆಗತ್ತೆ ಈಗ ನಿಜಾಂಶ ಗೊತ್ತಾದ್ಮೇಲೆ ಇವಳನ್ನ ಎಲ್ರೂ ಹೊಗಳ್ತಾರೆ ಹೊರಗಡೆ ಬಂದ ಆ ಏರ್ ಹೋಸ್ಟೆಸ್ ನ ಕೂಡ ಅರೆಸ್ಟ್ ಮಾಡ್ತಾರೆ FBI ನ ಸ್ವಲ್ಪ ಫಾರ್ಮಾಲಿಟೀಸ್ ನ ಮುಗಿಸಿ ಈ ಚಿತ್ರದ ಕಥೆಯನ್ನ ಕೂಡ ಮುಗಿಸ್ತಾರೆ ಈ ಚಿತ್ರದ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ಗೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ ಸಪೋರ್ಟ್ ಮಾಡಿ ಧನ್ಯವಾದಗಳು.